ಬೇರೆ ಬೇರೆ ಸ್ಕೀಮ್ನಲ್ಲಿ ನಾವು ನಮ್ಮ ಭಾಗಕ್ಕೆ ತರುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಸೊ ಈಗಾಗಲೇ ಇವತ್ತು ಭಾಳ ವಿಶೇಷವಾಗಿ ಭಾಳ ದಿನಗಳಿಂದ ಒಂದು ವಿಶ್ರಾಂತಿಕರ ಸರ್ಕಾರಿ ಐ ಬಿ ಬೇಕಾಗಿತ್ತು. ಭಾಳ ದಿನಗಳಿಂದ ಪೆಂಡಿಂಗ್ ಇತ್ತು. ಇವತ್ತು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಭಾಳ ಸುಂದರವಾಗಿ ಈ ಭಾಗದಲ್ಲಿ ಯಾರು ವಿ ಐ ಪಿ ಬಂದರೆ ಅವ್ರಿಗೆ ಇರಲಿಕ್ಕೆ. ಸೊ ಬನ್ನಿ ಬಾಗಿ ರಸ್ತೆ ಇದೆ, ಬೇರೆ ಮುಖ್ಯ ರಸ್ತೆ ನಮ್ಮ ಕೊಡಚಿನ ಮೂಲಕಿಂದ ಹಿಡ್ಕೊಂಡು ನ್ಯಾಷನಲ್ ಹೈವೇವರೆಗೆ. ಸೊ ಅದು ಅಗಲೀಕರಣಕ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಂತ ಹಂತವಾಗಿ ಅದು ಥಾಟ್ ಆಗಿ ಮಾಡ್ತಿದ್ವಿ. ಇವತ್ತು ಕೂಡ ಅದು ಒಂದು ಭಾಗ ಇದೆ. ಇವತ್ತು ಸರ್ ಎಷ್ಟು ದಿವಸ ಕಾಮಗಾರಿ ಎಲ್ಲ ಮಾಡಿದೈತ್ರಿ? ಇದು ಆಗ್ಬೋದು, ಇದೊಂದು ಏನ 6 ಮಂತ್ ಆಗ್ಬೋದು. ಇದು ರಸ್ತೆ ಇದ್ರೆ 3 ತಿಂಗಳಾಗ ಮುಗಿಸ್ತಾರೆ, ಬೇರೆ ಎಲ್ಲ 6 ತಿಂಗಳು 7 ತಿಂಗಳಾಗ ಮುಗಿಸ್ತಾರೆ. ಬ್ರಿಡ್ಜ್ ಸರ್ ಹ್ಯಾಂಡ್ ಓವರ್ ಆಗಿತ್ತು, ಆಗಿದೆ ಹ್ಯಾಂಡ್ ಓವರ್ ಐತಿ. ಇವತ್ತು ಮಾಡಬೇಕಿತ್ತು, ಇವತ್ತು ಸಂತೆ ಅಂತ ಬಿಟ್ಟಿದ್ದೀವಿ. ಇನ್ನೊಂದು ಸಾರಿ ಅದನ್ನ ಪೂಜೆ ಮಾಡಿ ಉದ್ಘಾಟನೆ ಮಾಡ್ತೀವಿ. ಇಲ್ಲ, ಭಾಳ ದಿನಗಳು ಈ ಭಾಗದ ಜನರ ಆಸೆ ಇತ್ತು ಅಂತ ಪೂರೈಸಿದ್ದೀವಿ. ಸರ್ ಈಗ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ತಯಾರಿಗಳು ಮತ್ತು ಹೆಂಗೆ ಮಾಡ್ತಾ ಇದ್ದೀವಿ ಸರ್? ಇದೇ ನಮ್ಮಂತೆ ಆಲ್ವೇಸ್ ತಯಾರಿ ಇದೆ, ಮಾಡ್ತಾ ಇದ್ವಿ. ಯಾವಾಗ ಬಂದಾಗ ಮಾಡೋಕ್ಕೆ ನಾವು ತಯಾರಿ ಇದ್ದೀವಿ. ಈಗ ದೈನಂದಿನ ಅಗತ್ಯ ವಸ್ತುಗಳು ಬೆಲೆ ಗಗನಕ್ಕೆ ಏರ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಪಕ್ಷ ಯಾವ ರೀತಿಯಾಗಿ ಅಥವಾ ಪ್ರತಿಯೊಳಗೆ ಓದ್ತಾ ಇದೆ? ನಮ್ಮ ಪಕ್ಷ ಏನು ಮಾಡಲಿ, ಜನರನ್ನೇ ಅದಕ್ಕೆ ಅವರಿಗೆ ಅವೇರ್ನೆಸ್ ಮಾಡಬೇಕು. ನಾವು ಮಾಡೋದಲ್ಲ, ಯಾಕಂದ್ರೆ ಜನ ಬೆಲೆ ಇರೋದು ಜನರಿಗೆ, ಪಕ್ಷಕ್ಕಲ್ಲ. ಸೊ ನಮ್ಮ ಮಾಡೋ ನಾವು ಡ್ಯೂಟಿ ಮಾಡ್ತೀವಿ, ಆದರೆ ಅವ್ರು ಅದಕ್ಕೆ ಒತ್ತು ಹೆಚ್ಚು ಅವ್ರು ಕೊಡಬೇಕು ಜನ. ಸರ್ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಈಗ ನಾವು ಅಲ್ಲೇ ಬೆಳವಣಿಗೆ ಕೊಡ್ತಾರೆ, ಇಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮ ಅರ್ಧಕ್ಕೆ ನಿಲ್ಲಿಸಿ ಇವತ್ತು ಅವ್ರ ಕಾರ್ಯಕಾರಿಣಿ ಸಭೆ ಇದೆ, ಅದ್ರ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮೆಲ್ಲ ಶಾಸಕರು ಕಾರ್ಯಕರ್ತರು ಈಗಾಗಲೇ ಬೆಳವಣಿಗೆ ಜಮಾಯಿಸಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ ಅಲ್ಲಿ. ಸೊ ಅವ್ರಿಗೆ ಅವ್ರ ವಿರುದ್ಧ ಕೇಸ್ ದಾಖಲೆ ಮಾಡ್ಕೊಳ್ಬೇಕು. ಹಿಂದೆ ನಮ್ಮದು ಕೂಡ ಮಾಡಿದ್ರಲ್ಲ, ಯಾರಿಗೆ ಜಾರ್ಜ್ ಅವರಿಗೆ ಏನೆಲ್ಲರೂ ಕೂಡ ಅನಾವಶ್ಯಕ ಒತ್ತಡ ಮಾಡಿ ಮಾಡಿದ್ರು. ಈಗ ಇದು ಪ್ರೂವ್ ಇದೆ, ಅವನು ಪ್ರಧಾನಮಂತ್ರಿಗೆ ಸ್ವಂತ ಪತ್ರ ಬರ್ದಾನೆ, ವಿಡಿಯೋದಲ್ಲಿ ವೈರಲ್ ಆಗಿದೆ. ಸೊ ಹೀಗಾಗಿ ಕೇಸ್ ಆಗ್ತದೆ, ಕೇಸ್ ಮಾಡಬೇಕು ಅವ್ರ ಮೇಲೆ. ಸರ್ ಸಿ ಎಂ ಅವರು ಬೇಜವಾಬ್ದಾರಿ ಅವ್ರ ಡ್ಯೂಟಿ ಆದ್ರೆ ಎಲ್ಲರೂ ಮಾಹಿತಿ ತೆಗೆದುಕೊಳ್ಬೇಕು.